ನಾನು ಒಂದು ಟ್ಯಾಕ್ಸಿಯಲ್ಲಿ ಇದ್ದೀನಿ. ಇದು ನೆಕ್ಸ್ಟ್ ಜನರೇಷನ್, ಅಂದರೆ ಬೆಂಗಳೂರಲ್ಲಿ ಮುಂದಿನ ದಿನಗಳಲ್ಲಿ ಇದೇ ಒಂದು ಟ್ರೆಂಡ್ ಆಗುತ್ತೆ ಅಂತ ಅನಿಸ್ಬೋದು. ನಾನಿರುವಂಥದ್ದು ಇದು ಈ ಎಲೆಕ್ಟ್ರಿಕಲ್ ವಿಮಾನ. ನೀವು ಗಮನಿಸ್ತಾ ಇರ್ಬೋದು, ಈ ಎಲೆಕ್ಟ್ರಿಕ್ ವೆಹಿಕಲ್ಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಬಂದಿದ್ದಾವೆ. ಆದರೆ ಈ ವಿಮಾನದಲ್ಲಿ ಲಘು ವಿಮಾನ, ಇದೊಂದು ಚಿಕ್ಕ ವಿಮಾನ, ಇದರಲ್ಲಿ ಎಲೆಕ್ಟ್ರಿಕ್ ಇಂಧನವನ್ನು ಬಳಸ್ತಾ ಇರೋದು ಇಂಡಿಯಾದಲ್ಲೇ ಇದು ಫಸ್ಟ್ ಟೈಮ್ ನೀವು ಗಮನಿಸ್ತಾ ಇರ್ಬೋದು. ನಾನು ದೃಶ್ಯಾವಳಿಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಎರಡು ಫಾರ್ಚುನರ್ ಕಾರ್ ಇದೆಯಲ್ಲ, ಅದರಷ್ಟು ಒಂದು ದೊಡ್ಡದಾಗಿರುವಂಥದ್ದು. ಆದರೆ ಇದು ಈಗ ಮುಂದಿನ ಜನರೇಷನ್ ನೆಕ್ಸ್ಟ್ ಇದೇ ಟ್ರೆಂಡ್ ಆಗುತ್ತೆ ಅನ್ನುವಂಥದ್ದು. ಅಂದರೆ ಓಲಾ ಉಬರ್ ಇರ್ಬೋದು, ಬೇರೆ ಬೇರೆ ತರಹದ ಈಗ ಟ್ಯಾಕ್ಸಿ ಏನಿದೆ ಅದೇ ರೀತಿ ಇದನ್ನು ನಾವು ಬುಕ್ ಮಾಡಿಕೊಂಡು, ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ಇರ್ಬೋದು, ಬೇರೆ ಬೇರೆ ನಗರದಲ್ಲೂ ಕೂಡ ಟ್ರಾಫಿಕ್ ಇರುತ್ತಲ್ವ, ಇದನ್ನೆಲ್ಲ ನಿವಾರಿಸಿಕೊಳ್ಳಿಕ್ಕೆ ಈ ಒಂದು ವಿಮಾನವನ್ನ ನಾವು ಬಳಕೆ. ಫ್ರೀಡಮ್ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡ್ಬೋದು. ಇದನ್ನ ಇಳಿಸ್ಲಿಕ್ಕೆ ಕೂಡ ಜಾಸ್ತಿ ಜಾಗ ಬೇಕಾಗೋದಿಲ್ಲ. ನೀವು ಗಮನಿಸ್ತಾ ಇರ್ಬೋದು ಇದೇ ಒಂದು ಇಷ್ಟು ಜಾಗದಲ್ಲೇ ಇವರು ಇದನ್ನ ಪಾರ್ಕ್ ಅನ್ನ ಕೂಡ ಮಾಡ್ಬೋದು. ಅಲ್ಲದೆ ಇದು ಮೇಲೆ ಟೇಕಪ್ ಆಗ್ಲಿಕ್ಕೆ ಕೂಡ 200 ಮೀಟರ್ ರನ್ವೇ ಅಗತ್ಯವಿದೆ. ಅಂದ್ರೆ ಕೇವಲ 200 ಮೀಟರ್ ಅಷ್ಟೇ ಅಗತ್ಯ ಇರುವಂತದ್ದು. ಅಂದ್ರೆ ಇದೊಂದು ಎಸ್ಟಿಮೇಟ್ ಪ್ರಕಾರ ಇದನ್ನ ಬಳಕೆ ಮಾಡಿದ್ರೆ ನಾವೀಗ MG ರೋಡ್ ಇಂದ ದೇವನಹಳ್ಳಿವರೆಗೂ ಇದನ್ನ ಹೋಗ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಕೇವಲ 14-15 ನಿಮಿಷಗಳು ಅಷ್ಟೇ ನಾವು ಸಾಕಾಗುತ್ತೆ. ಇದರ KG ಇದು ಒಂದು 1400 KG ತೂಕವಿದೆ. ಅಂದರೆ ಇದನ್ನು ಬ್ಯಾಟ್ರಿ ಚಾರ್ಜ್ ಮಾಡಿದರೆ ನಾವು 800 ಕಿಲೋಮೀಟರ್ ಅಷ್ಟು ಇದನ್ನು ಟ್ರಾವೆಲ್ ಮಾಡುವಂತಹ ಸಾಧ್ಯತೆ ಕೂಡ ಟ್ರಾವೆಲ್ ಮಾಡುವ ಅವಕಾಶ ಇದೆ. ಅಂದರೆ MG ರೋಡ್ನಿಂದ ದೇವನಹಳ್ಳಿವರೆಗೂ 5-6 ರೌಂಡ್ ನಾವು ಹೋಗಿ ಬರ್ಬೋದು ಈ ಒಂದು ಈ ವಿಮಾನದ ಮೂಲಕ. ಇದು ದ ಈಪ್ಲೇನ್ ಎನ್ನುವಂತಹ ಕಂಪನಿ ಇದನ್ನ ತಯಾರು ಮಾಡಿದ್ದಾರೆ. ಇದರ ಹೆಸರು E200 ಅಂತ ಒಂದು ಈ ವೆಹಿಕಲ್ ನ ನೇಮ್ ಅನ್ನ ಕೂಡ ಇಟ್ಟಿದ್ದಾರೆ. ಇದು ಸಂಪೂರ್ಣ ಎಲೆಕ್ಟ್ರಿಕ್ ಆಗಿದ್ದು ಒಂದು 1600 ಅಡಿಯಷ್ಟು ಖಾಲಿ ಜಾಗದಲ್ಲಿ ಇದನ್ನ ಪಾರ್ಕ್ ಮಾಡಬಹುದು. ನಾವು ಬೆಂಗಳೂರಿನ ಒಂದು 11 ಕಡೆಗಳಲ್ಲಿ ಹೆಲಿಪ್ಯಾಡ್ ವ್ಯವಸ್ಥೆ ಇದೆ. ಅಲ್ಲೆಲ್ಲ ಈ ಟ್ಯಾಕ್ಸಿಯನ್ನ ಇಳಿಸಿದ್ರೆ ಏನಾದರೂ ಮುಂದಿನ ದಿನಗಳಲ್ಲಿ ಇದು ಬೆಂಗಳೂರಿನಲ್ಲಿ ಸಾಕಷ್ಟು ಉಪಯೋಗಕ್ಕೆ ಬರುತ್ತೆ ಅನ್ನುವಂಥ ಕೂಡ ಮಾತುಗಳು ಈಗ ಸದ್ಯ ಕೇಳ್ಬರ್ತಾ ಇರುವಂಥದ್ದು. ಈ ಕಂಪನಿಯ ಜೊತೆ ಚರ್ಚಿಸಿದಾಗ ಅವರು ಕೂಡ ಕೆಲವೊಂದಿಷ್ಟು ಇದರ ಫೀಚರ್ ಅನ್ನ ಹೇಳಿದ್ದಾರೆ. ಅಂದರೆ ನಾವು ಓಲಾ ಉಬರ್ ಬುಕ್ ಮಾಡಿದಾಗ ಇದನ್ನು ಬುಕ್ ಕೂಡ ಮಾಡ್ಬೋದು. ಇದರಲ್ಲಿ ಒಬ್ಬರು ಪ್ರಯಾಣ ಮಾಡುವಂಥ ವ್ಯವಸ್ಥೆ ಕೂಡ ಇದೆ. ಅಂದರೆ ಒಬ್ಬರು ಇದರ ಪೈಲಟ್ ಇರ್ತಾರೆ, ಇನ್ನೊಬ್ರು ಪ್ಯಾಸೆಂಜರ್ ಇದರಲ್ಲಿ ಹೋಗ್ಬೋದು ಎನ್ನುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಇದರ ಕಾಸ್ಟ್ ಕೂಡ ಓಲಾ ಉಬರ್ ಇರ್ತಾವಲ್ಲ ಅದಕ್ಕಿಂತ ಒಂದು 3 ಪಟ್ಟು ಜಾಸ್ತಿ ಇದೆ ಅಂತ ಕಂಪನಿ ಅಭಿಪ್ರಾಯವನ್ನು ಪಡ್ತಾ ಇದೆ. ಆದರೆ ಈಗ ಸದ್ಯ ಈ ಎಲೆಕ್ಟ್ರಿಕ್ ಅನ್ನುವಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಬಂದಿದೆ. ಆದರೆ ಫಾರ್ ದ ಫಸ್ಟ್ ಟೈಮ್ ಈ ಗಗನಯ ಅಂದರೆ ವಿಮಾನದಲ್ಲಿ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಕಾನ್ಸೆಪ್ಟ್ ಬಂದಿರುವಂಥದ್ದು ಇದೇ ಮೊದಲು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಧ್ರುವರಾಜ್, ಏರೋ ಇಂಡಿಯಾ 2023 ಯಲಹಂಕ.